ಇವತ್ತು ಗೋರಿಕಾಯಿ ಪಲ್ಯ ಮಾಡೋಣ. ಗೋರಿಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಗೋರಿಕಾಯಿ ತೊಳೆದು ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ, ಉಪ್ಪು, ಅಚ್ಚಕಾರ ಪುಡಿ, ಧನಿಯಾ ಪುಡಿ, ಅರಿಶಿನ, ಹಿಂಗು, ಟಮ್ಯಾಟೊ ಹಣ್ಣು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ, ಜೀರಿಗೆ, ಕರ್ಬೇವಿನ ಸೊಪ್ಪು. ಈಗ ಇದನ್ನು ಒಗ್ಗರಣೆ ಹಾಕೋಣ. ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಹಿಂಗು, ಕರ್ಬೇವಿನ ಸೊಪ್ಪು, ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ. ಶುಂಠಿ, ಹಸಿಮೆಣಸಿನಕಾಯಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಟೊಮ್ಯಾಟೊ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಅಚ್ಚಕಾರ ಪುಡಿ, ಧನಿಯಾ ಪುಡಿ, ಅರಿಶಿನ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇದು ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಹೆಚ್ಚಿಟ್ಕೊಂಡಿರುವಂತಹ ಗೋರಿಕಾಯಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಸಹ ಮಿಕ್ಸ್ ಮಾಡಿಕೊಳ್ಳೋಣ. ಗೋರಿಕಾಯಿ ಬೇಯೋದಕ್ಕೆ ಒಂದು ಸೌಟಷ್ಟು ನೀರು ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಷಿಲ್ ತೊಗೊಂಡ್ರೆ ಗೋರಿಕಾಯಿ ಪಲ್ಯ ರೆಡಿ ಆಗೋಗುತ್ತೆ. ನೋಡಿ, ಗೋರಿಕಾಯಿ ಪಲ್ಯ ರೆಡಿ ಆಗೋಯ್ತು. ಸರ್ವಿಂಗ್ ಬೌಲಲ್ಲಿ ತೆಗೆದು ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿದ್ದೀನಿ. ಗೋರಿಕಾಯಿ ಪಲ್ಯ ರೆಡಿ.